ಶ್ರೇಯಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟಿಸ್ತಾ ಇರುವ ಸುಧಾ ರಾಣಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಿನಿಮಾದಿಂದ ಹಿಡಿದು ಸೀರಿಯಲ್ ತನಕನೂ ಈಕೆ ತನ್ನ ನಟನೆಯ ಛಾಪನ್ನ ಎಲ್ರಿಗೂ ತೋರಿಸಿರುವಂಥದ್ದು. ಆದರೆ ಟಾಪ್ ನಟಿಯಾಗಿದ್ದಾಗಲೇ ಈಕೆಗೆ ಮದುವೆ ಆಗುತ್ತೆ, ಮೆಂಟಲ್ ಗಂಡನಿಂದ ಕಿರುಕುಳ ಆಗುತ್ತೆ. ಈ ಒಂದು ಕಹಿ ಘಟನೆ ಬಗ್ಗೆ ಸುಧಾ ರಾಣಿಯವರು ಕಂಪ್ಲೀಟ್ ಆಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಅವರ ಗಂಡ ಯಾರು, ಕಿರುಕುಳವನ್ನ ಯಾಕೆ ಕೊಟ್ರು, ಮದುವೆ ಯಾವಾಗ ಆಯ್ತು, ಹಾಗಾದ್ರೆ ನಿಜವಾಗ್ಲೂ ಈಕೆಯ ಕಣ್ಣೀರಿನ ಕತೆ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಹಿರಿತೆರೆ ಹಾಗೂ ಕಿರುತೆರೆ ಎರಡರಲ್ಲೂ ಬ್ಯುಸಿಯಾಗಿರುವ ಎವರ್ಗ್ರೀನ್ ಚಂದನವನದ ನಟಿ ಸುಧಾ ರಾಣಿಯವರು ಇದೀಗ ಒಂದು ಸಂದರ್ಶನದಲ್ಲಿ ತಮ್ಮ ಮೊದಲ ಮದುವೆ ಗಂಡ ಹಾಗೂ ಅವರು ನೀಡಿದಂತಹ ಕಿರುಕುಳದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಈಕೆ ಅನುಭವಿಸಿರುವ ನೋವಿನ ಬಗ್ಗೆ ಈಗಲೂ ಕೂಡ ಸಾಕಷ್ಟು ಜನರಿಗೆ ಬೇಸರ ಇದೆ. 5ನೇ ವಯಸ್ಸಿಗೆ ಸಿನಿರಂಗಕ್ಕೆ ಕಾಲಿಟ್ಟು ಬಾಲನಟಿಯಾಗಿ, ಮಾಡೆಲ್ ಆಗಿ, ವಾಯ್ಸ್ ಆರ್ಟಿಸ್ಟ್ ಆಗಿ, ನಾಯಕಿಯಾಗಿ ಇದೀಗ ಪೋಷಕ ಪಾತ್ರಗಳಲ್ಲಿ ಕಳೆದ 45 ವರ್ಷಗಳಿಂದ ಜನರನ್ನ ರಂಜಿಸ್ತಾ ಬಂದಿದ್ದಾರೆ. ಸದ್ಯ ಈಗ ಮಗಳು ಗಂಡ ಅಂತ ಸಂತೋಷದ ಬದುಕನ್ನ ನಡೆಸುತ್ತಿರುವ ಸುಧಾ ರಾಣಿ ಹಿಂದೆ ಜೀವನದಲ್ಲಿ ನರಕ ಯಾತನೆಯನ್ನ ಅನುಭವಿಸಿದ್ರು. ಆಗ 1996ರ ಸಮಯ, ಟಾಪ್ ನಟಿಯಾಗಿದ್ದ ಕಾಲ. ಆಗಲೇ ಅವರಿಗೆ ಸಂಜಯ್ ಅನ್ನುವರ ಜೊತೆ ಮದುವೆ ಆಗುತ್ತೆ. ಅಲ್ಲಿಗೆ ತಮ್ಮ ಕೆರಿಯರ್ ಬಿಟ್ಟು ವಿದೇಶಕ್ಕೆ ಹೋಗಿ ನೆಲೆಸ್ತಾರೆ. ಅಲ್ಲಿ ಅನುಭವಿಸಿದ ನರಕ ಯಾತನೆಗಳ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದ ಸುಧಾ ರಾಣಿ, ನನ್ನ ಕೆರಿಯರ್ ಪೀಕ್ನಲ್ಲಿ ಇದ್ದಾಗಲೇ ನನಗೆ ಮದುವೆ ಆಗುತ್ತೆ, ಅಮೆರಿಕಾಗೆ ಹೋಗಿ ನೆಲೆಸಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತೆ. ಅಲ್ಲಿ ನಾನು ತುಂಬಾ ಕಷ್ಟವನ್ನು ಅನುಭವಿಸಿದ್ದೀನಿ, ತುಂಬಾ ಕಣ್ಣೀರು ಹಾಕಿದ್ದೀನಿ. ಅಮೆರಿಕದಲ್ಲಿ ಎಲ್ಲವೂ ನಾವೇ ಮಾಡ್ಕೊಳ್ಬೇಕಿತ್ತು, ಕಲಿಯೋಕೆ ಆಗಲ್ಲ ಅಂದ್ರೆ ಅಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಊರಿನಲ್ಲಿ ಸಿನಿಮಾ ಶೂಟಿಂಗ್ ಅಂತ ಬ್ಯುಸಿ ಇರ್ತಿದ್ದೆ, ಆದ್ರೆ ನನ್ನ ಒಳಗಿನ ಹೊಸ ವ್ಯಕ್ತಿ ಕಾಣಿಸ್ಕೊಂಡಿದ್ದು ಆಗ. ಒಂದೊಂದಾಗಿ ಎಲ್ಲ ಕಲಿತೆ, ಒಬ್ಬಳೆ ಅಮೆರಿಕವನ್ನ ಸುತ್ತಾ ಇದ್ದೆ. ನನ್ನ ವೈವಾಹಿಕ ಜೀವನದಲ್ಲಿ ಕಷ್ಟ ಬಂದಾಗ ನನಗೆ ಧೈರ್ಯ ತುಂಬಲು ಸಾಧ್ಯ ಆಗಿದ್ದು ನಾನು ಮಾಡಿದಂತಹ ಪಾತ್ರಗಳಿಂದ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾನು ಕೂಡಲೇ ಬಿಡೋಕೆ ಹೋಗ್ಲಿಲ್ಲ, ಸರಿ ಮಾಡ್ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಯಾವಾಗ ಸರಿ ಆಗೋದೇ ಇಲ್ಲ ಅಂತ ಗೊತ್ತಾಯ್ತೋ ಆವಾಗ ಅದರಿಂದ ಹೊರಬರಲು ಡಿಸೈಡ್ ಮಾಡ್ತೀನಿ. ನನ್ನ ಕಾಲ್ ಮೇಲೆ ನಾನು ನಿಂತೆ ಅಂತ ಸುಧಾ ರಾಣಿಯವರು ಹೇಳ್ತಾರೆ. ಸಂಸಾರ ಶುರು ಆದ ತಕ್ಷಣವೇ ಸಮಸ್ಯೆ ಗೊತ್ತಾಗಿತ್ತು, ಆದ್ರೆ ಸಮಸ್ಯೆ ಗೊತ್ತಾದ ತಕ್ಷಣವೇ ಬಿಟ್ಟು ಬರೋಕಾಗ್ಲಿಲ್ಲ. ಒಂದಷ್ಟು ದಿನ ಪ್ರಯತ್ನ ಪಟ್ಟೆ ಸಮಸ್ಯೆ ಬಗೆಹರಿಸಲು, ಒಂದೇ ಸಲಕ್ಕೆ ಹೇಗೆ ಬಿಟ್ಟು ಬರೋದು ಅಂತ ಹೇಳಿ ಒಂದಷ್ಟು ದಿನಗಳ ಕಾಲ ಪ್ರಯತ್ನ ಪಟ್ಟೆ. ಅದೂ ಸಾಧ್ಯವಾಗದೇ ಇದ್ದಾಗ ಬಿಟ್ಟು ಬಂದೆ ಅಂತ ಹೇಳಿದ್ದಾರೆ. ಮೊದಲ ಪತಿ ಸಂಜಯ್ ಸುಧಾ ರಾಣಿಯವರ ಪ್ರಾಣ ತೆಗೆಯೋಕ್ಕೂ ಕೂಡ ಬಂದಿದ್ರಂತೆ. ಈ ವಿಷಯದ ಬಗ್ಗೆ ಮಾತನಾಡಿದ ನಟಿ, ಈ ವ್ಯಕ್ತಿಗೆ ನನ್ನ ಮೇಲೆ ಏನ್ ದ್ವೇಷ ಇತ್ತು ಗೊತ್ತಿಲ್ಲ, ಆದ್ರೆ ಅವರಿಗೆ ಮಾನಸಿಕ ಸಮಸ್ಯೆ ಸೇರಿ ಕೆಲವೊಂದಿಷ್ಟು ಸಮಸ್ಯೆಗಳಿತ್ತು, ಅದನ್ನ ಯಾರೂ ಒಪ್ಪಿಕೊಳ್ಳೋದಕ್ಕೆ ತಯಾರಲಿಲ್ಲ. ಇರೋ ಸಮಸ್ಯೆನ ಬಗೆಹರಿಸಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗಲಿಲ್ಲ. ಮೊದಲಿಗೆ ನಾನು ಇವತ್ತು ಸರಿ ಹೋಗ್ಬಹುದು, ನಾಳೆ ಸರಿ ಹೋಗ್ಬಹುದು ಅಂತ ಎಲ್ಲವನ್ನ ಸಹಿಸಿಕೊಂಡಿದ್ದೆ. ಸಾಧ್ಯವೇ ಇಲ್ಲ ಅಂತ ಅನಿಸ್ದಾಗ ಆ ಸಂಬಂಧದಿಂದ ಹೊರಬರಲು ತೀರ್ಮಾನ ಮಾಡಿದೆ. 20ನೇ ವಯಸ್ಸಿಗೆ ವಿಚ್ಛೇದನ ಪಡೆದದರ ಬಗ್ಗೆ ನಟಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರಿಗೆ ಸಮಾನ 22 ವರ್ಷ ಆಗಿತ್ತು. ಇಷ್ಟು ಬೇಗ ಡಿವೋರ್ಸ್ ಅಂದಾಗ ಭಯ ಆಯ್ತು, ಆತಂಕ ಆಯ್ತು. ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಬೇರೆ ಗೊತ್ತಿರಲಿಲ್ಲ, ಹಾಗೇನೆ ವಿದ್ಯಾಭ್ಯಾಸನು ಬಿಟ್ಟಿದ್ದೆ, ಸಿನಿಮಾ ಇಂಡಸ್ಟ್ರಿನೂ ಬಿಟ್ಟಿದ್ದೆ. ಮುಂದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಮುಂದೆ ಎಲ್ಲವನ್ನ ಎದುರಿಸೋದನ್ನ ಕಲಿತೆ. ಸಮಾಜದಲ್ಲಿ ಅವರಿಗೆ ಅನಿಸಿದ್ದವರು ಹೇಳ್ತಾರೆ, ಆದ್ರೆ ನನ್ನ ಜೀವನದಲ್ಲಿ ಏನಾಗ್ತದೆ ಅನ್ನೋದು ನನಗ್ ಮಾತ್ರ ಗೊತ್ತು. ಹಾಗಾಗಿ ಯಾಕೆ ಹೆದರ್ಬೇಕು? ಸಿನಿಮಾ ಕೆಲವರಿಗೆ ಇಷ್ಟವಾದ್ರೆ ಇನ್ನೂ ಕೆಲವರಿಗೆ ಇಷ್ಟವಾಗಲ್ಲ. ಅದನ್ನ ಹೇಗೆ ಸ್ವೀಕರಿಸಿದನೋ ಇದನ್ನು ಹಾಗೆ ಸ್ವೀಕರಿಸಬೇಕು ಅಂತ ನನ್ನ ಜೀವನದ ನಿರ್ಧಾರವನ್ನ ನಾನೇ ತೆಗೆದುಕೊಳ್ಳುವಂತ ತೀರ್ಮಾನವನ್ನ ಮಾಡ್ತೀನಿ. ಸಂಜಯ್ ಜೊತೆ ಡಿವೋರ್ಸ್ ಆದ ಬಳಿಕ ತಮ್ಮ ಕುಟುಂಬದ ಆತ್ಮೀಯರಾದಂತಹ ಗೋವರ್ಧನ್ ಅನ್ನುವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಇದೀಗ ಈ ದಂಪತಿಗೆ ನಿಧಿ ಅನ್ನೋ ಮುದ್ದಾದ ಮಗಳು ಕೂಡ ಇದ್ದಾಳೆ. ಸದ್ಯ ಕಂದು ನಟಿ ಗಂಡ ಮಗಳು ಕೆರಿಯರ್ ಅಂತ ಸುಂದರವಾಗಿ ಇದ್ದಾರೆ. ಇನ್ನು ತನ್ನ ಮೊದಲ ಪತಿ ವಿಚಾರ ಬಂದಾಗ ಇನ್ನೂ ಕೂಡ ಆಕೆಗೆ ನೋವಿದೆ. ಎಷ್ಟು ಕಷ್ಟವನ್ನ ಅನುಭವಿಸಿದೆ, ಮಾನಸಿಕ ಸಮಸ್ಯೆ ಇತ್ತು ಆತನಿಗೆ, ಅದನ್ನ ತಾನು ಹೇಗೆ ಫೇಸ್ ಮಾಡಿದೆ ಅನ್ನೋದನ್ನ ಕೂಡ ಹೇಳ್ತಾರೆ. ಅದಾದ ಮೇಲೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಸುಧಾ ರಾಣಿಯವರು ಡೈವೋರ್ಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡ್ತಾರೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯನ್ನ ನೀವು ನೋಡ್ತೀರಾ, ಸುಧಾ ರಾಣಿಯವರು ನಿಮ್ಗೆ ಇಷ್ಟ ಆಗ್ತಾರ? ಇವರ ಕತೆ ಕೇಳಿದ ಮೇಲೆ ನಿಮ್ಗೆ ಏನನ್ನಿಸ್ತು, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.